ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೆಲ್ಲ ಕ್ಲೀನಿಂಗ್ ಮಾಡುದು, ನಮ್ಗೆ ಜಾತ್ರೆ ಅಲ್ಲ, ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡುದು, ಮನೆ ಕ್ಲೀನ್ ಮಾಡುದು. ತುಂಬಾ ಧೂಳುಂಟು, ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಧೂಳು ಧೂಳೆ. ಮನೆ ಅಂದ್ಮೇಲೆ ಅದು ಇದು ಎಲ್ಲ ಇರ್ತದಲ್ಲ ಸಾಮಾನ್, ಅದನ್ನ ಕ್ಲೀನ್ ಮಾಡುದು ದೊಡ್ಡ ಸಾಹಸ. ಇವಳು ಮೇಲೆ ಟೈಲ್ಸ್ ಎಲ್ಲ ಒರೆಸ್ತಾ ಇದ್ದಾಳೆ. ಇವತ್ತು ಫುಲ್ ಕ್ಲೀನಿಂಗ್ ನಮಗೆ. ಇವನು ಸ್ಕೂಲಿಗೆ ರೆಡಿ ಆಗಿದ್ದಾನೆ. ಹಾಯ್ ಚಿನ್ನ. ಹಾಯ್ ಹಾಯ್. ನಂದಕ್ಕಗೆ ಈಗ ಸ್ಟಾರ್ಟ್ ಮಾಡಿದಷ್ಟೇ ಕ್ಲೀನಿಂಗ್, ಇದೆಲ್ಲ ತೆಗೆದೆಲ್ಲ ಕ್ಲೀನ್ ಮಾಡಬೇಕು. ಫ್ರಿಡ್ಜ್ ಒಂದು ನಿನ್ನೆ ಸಂಜೆ ಕ್ಲೀನ್ ಮಾಡಿದ್ದೇವೆ, ಅದರದ್ದು ಕೆಲಸ ಇಲ್ಲ. ಫುಲ್ ಕ್ಲೀನ್ ಆಗಿದೆ ಫ್ರಿಡ್ಜ್, ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದಾನೆ. ಕಿಚನ್ ಆಯ್ತು, ಈಗ ರೂಮ್ ಕ್ಲೀನ್ ಮಾಡುದು. ಒಂದು ತಿಂಗಳ ಹಿಂದೆ ಅಷ್ಟೇ ನಾನು ಕ್ಲೀನ್ ಮಾಡಿಟ್ಟದೆಲ್ಲ, ಈಗ ಅಷ್ಟೇ ಧೂಳುಂಟು. ಮನೆ ಕ್ಲೀನ್ ಆಯ್ತು, ಈಗ ಪದಾರ್ಥ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಸುವರ್ಣಗಡ್ಡೆ ಮತ್ತು ಕಡಲೆ ನೋಡಿ ಕ್ಲೀನ್ ಆಯ್ತು. ಇಷ್ಟು ಸೆಲ್ಫಲ್ಲಿ ಎಷ್ಟು ಕ್ಲೀನ್ ಮಾಡಿದ್ದೇನೆ. ಫ್ರೈ ಮಾಡಿರುವಂತ ಮಸಾಲವನ್ನು ಇದಕ್ಕೆ ಹಾಕ್ತೇನೆ. ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕಿದ್ದೇನೆ. ಸ್ವಲ್ಪ ಬೆಳ್ತಿಗೆ, ಕೊತ್ತಂಬರಿ, ಜೀರಿಗೆ, ಕರಿಬೇವು, ಮೆಣಸು, ಅರಶಿನ, ಸ್ವಲ್ಪ ಹುಣಸೆ ಹುಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡೋದು. ಒಂದು ಮೂರೇ ಸಲ ಬೆಳ್ಳುಳ್ಳಿ, ಇವತ್ತು ಮನೆ ಕ್ಲೀನಿಂಗ್ ಜೊತೆ ಪಲ್ಯ ಕೂಡ ಮಾಡ್ತಾ ಇದ್ದೇನೆ ಅರ್ಜೆಂಟಲ್ಲಿ. ಕೆಲಸ ಮಾಡ್ತಾ ಬಾಯಾರಿಕೆ ಆಗ್ತದೆ, ಅದಕ್ಕೆ ಕಟ್ ಮಾಡಿ ತಿನ್ನೋದು. ನೋಡಿ ಹಾಲಿದ್ದು ಕೆನೆ ಈ ರೀತಿ ಉಂಟು, ನೋಡಿ ದಪ್ಪ ಆಗಿದೆ ನೋಡಿ. ಇದನ್ನು ತೆಗೆದು ನಾನೊಂದು ಈ ಟಿಫಿನಲ್ಲಿ ಹಾಕಿಡೋದು. ದೊಡ್ಡ ಟಿಫಿನ್ ಫುಲ್ಲಾಗಿದೆ. ಇವತ್ತು ಬೆಣ್ಣೆ ತೆಗಿಬೇಕಾದ್ರಿಂದ ನೋಡಿ ಎಷ್ಟು ಸಿಗ್ತದೆ. ಇದು ಒಂದು ಲೀಟರ್ ಹಾಲು, ಡೈರಿಯಿಂದ ತರೋದು ನಾವು ಹಾಲನ್ನು. ನೋಡಿ ಎಷ್ಟು ಕೆನೆ ಸಿಗ್ತದೆ. ಸಂಜೆಗೆ ಟೀ ಕೂಡ ರೆಡಿ ಆಯಿತು, ಈಗ ಟೀ ಕುಡಿಯೋದು. ಲಿಶು, ಲಿಶು ಕೂಡ ಬಂದಿದ್ದಾನೆ, ಅವನೀಗ ಬಂದದ್ದು ಇವತ್ತು. ಯಾರಿಟ್ಟದ್ದ ಸ್ಟಿಕ್ಕರ್, ಯಾರಿಟ್ಟದ್ದು ಸ್ಟಿಕ್ಕರ್, ಯಾರಿಟ್ಟದ್ದು ಲಿಶುಗೆ? ಇಪ್ಪಟ್ಟು, ಇಪ್ಪಟ್ಟ ಎಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಹೌದು, ಇಪ್ಪಟ್ಟು ಇರಬೇಕು, ಟೇಸ್ಟ್ ಇರ್ತದೆ ಅದು. ನಾವೀಗ ಪೊಳಲಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಇವತ್ತಲ್ಲಿ ನಾಟಕ ಉಂಟು ಜಾತ್ರೆಯ ಲೆಕ್ಕದಲ್ಲಿ, ಅದಕ್ಕೆ ಸ್ವಲ್ಪ ನಾಟಕ ನೋಡಿ ಬರುವ ಅಂತ ಹೇಳಿ ಹೊರಟದ್ದು. ಇವನು ಕೂಡ ಹೊರಟಿದ್ದಾನೆ. ನೀನು ಯಾಕೆ ಬರುದು? ನಾಟಕ ನೋಡ್ಲಿಕ್ಕೆ ಹೊರಟದ್ದು ನಾವೀಗ. ವರ್ಷ ಹಾಯ್ ಮೇಡಮ್. ನಾವೀಗ ದೇವಸ್ಥಾನದ ಹತ್ತಿರ ರೀಚ್ ಆದ್ವಿ. ಇಲ್ಲಿ ಜಾತ್ರೆ ವೈಬ್ಸ್ ಸ್ಟಾರ್ಟ್ ಆಗಿದೆ, ಈಗ ಗೇಮ್ಸ್ ಎಲ್ಲ ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನೋಡಿ ಕೊಲಂಬಸ್. ಇಲ್ಲಿ ದೇವರ ಉತ್ಸವ ಹೊರಟಿತ್ತು,
ಅಂದರೆ ನಾವಿಲ್ಲಿ ಬಲಿ ಅಂತ ಹೇಳ್ತೇವೆ, ಅದು 5 ಸುತ್ತು 7 ಸುತ್ತೆಲ್ಲ ಇರ್ತದೆ. ಹಾಗೆ ಇವತ್ತು ಬಲಿ ಹೊರಟಿತ್ತು ನಾವು ಬರುವಾಗ, ಅದನ್ನೇ ನೋಡ್ತಾ ಇದ್ದೇವೆ ಇಲ್ಲಿ. ಇವತ್ತು ದೇವರ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಕೂಡ ಇದು ಉತ್ಸವ ಇತ್ತು, ಅಂದರೆ ಬಲಿ ಇತ್ತು ಅದರಲ್ಲಿ ಕೂಡ ಬೆಳ್ಳಿ ರಥದಲ್ಲಿ. ಇವತ್ತು 18ನೇ ದಿನ ಜಾತ್ರೆ, ಹಾಗೆ 18ನೇ ದಿನದವತ್ತು ಬೆಳ್ಳಿ ರಥದಲ್ಲಿ ರಥೋತ್ಸವ ಇರ್ತದೆ. ದೇವರ ಉತ್ಸವ ನೋಡಿ ಮತ್ತೆ ನಾವು ಮನೆಗೆ ಬಂದ್ವಿ ವಾಪಸ್. ಮೊನ್ನೆದ್ದು ಸಂಡಿಗೆ ಒಣಗಿದೆ ಫ್ರೆಂಡ್ಸ್, ನೋಡಿ ಈ ರೀತಿ ಬಂದಿದೆ. 2 ಸರ್ತಿ ಮಾಡಿ ತಿಂದು ಕೂಡ ಆಯಿತು, ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಇವತ್ತು ಮಾಡ್ತೇನೆ, ಈಗ ತೋರಿಸ್ತೇನೆ ನಿಮಗೆ. ಎಣ್ಣೆ ಬಿಸಿಯಾಗಿದೆ, ಹಾಕ್ತೇನೆ ಈಗ. ಸಂಡಿಗೆ ಸಕ್ಸಸ್ ಆಯಿತು ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ನಾನು 2 ಸರ್ತಿ ಮಾಡಿ ಆಯಿತು ಅಂತ ಹೇಳಿದೆ ಅಲ್ಲ, ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ. ಯಾರು ಬೇಕಿದ್ರು ಟ್ರೈ ಮಾಡ್ಬೋದು, ಈಸಿಯಾಗಿ ಮಾಡುವಂತಹ ಸಂಡಿಗೆ. ಸಣ್ಣ ಸಣ್ಣ ಪೀಸ್ ಕೂಡ ಹಾಕ್ಬೋದು, ದೊಡ್ಡದಾಗ್ತದೆ ಅದು ಎಣ್ಣೆಯಲ್ಲಿ. ಈಗ ಇನ್ನು ಮೊನ್ನೆ 1 ಲೋಟದ್ದು ಮಾಡಿದ್ದು, 2 ಸರ್ತಿ ನಾವು ಮಾಡಿ ತಿಂದ್ವಿ ಈಗ ಫ್ರೈ ಮಾಡಿ. ನಿನ್ನೆ ರಾತ್ರಿ ಮತ್ತು ನಿನ್ನೆ ಮಧ್ಯಾಹ್ನ, ಇದು 3ನೇ ಸರ್ತಿ ನಾನು ಫ್ರೈ ಮಾಡೋದು. ಇನ್ನು ಕೂಡ ಇವತ್ತು ರಾತ್ರಿಗೆ ಕೂಡ ಉಂಟು. ಇನ್ನೊಮ್ಮೆ ಮಾಡಬೇಕು ಅಂತ ಇದ್ದೇನೆ, 2 ಗ್ಲಾಸ್ ಅಕ್ಕಿ ಹಾಕಿ. ಬಿಸಿಲು ಕೂಡ ತುಂಬ ಜೋರಲ್ಲಿ ಉಂಟಲ್ಲ, 1-2 ದಿನದಲ್ಲಿ ಒಣಗ್ತದೆ, ಮಳೆಗಾಲಕ್ಕೆ ಆಗ್ತದೆ, ಮಾಡಿಡಬೇಕು. ವರ್ಷು ಹೋಗಿ ಬಂದದ ಸ್ಕೂಲಿಗೆ, ಸಮ್ಮರ್ ಕ್ಯಾಂಪ್ ಹೇಗೆ ಇತ್ತು ಇವತ್ತು? ಎಂತ ಯಾಕೆ ಯಾಕೆ ಮೂವಿಯಾ, ಚಂದ ಇರ್ಲಿಲ್ವಾ? ಮಧ್ಯಾಹ್ನದ ಊಟ ರೆಡಿ, ಸಾಂಬಾರ್ ಪಲ್ಯ ಸಂಡಿಗೆ. ನೋಡಿ ಸಂಡಿಗೆ ನಿಮಗೆ ತೋರಿಸ್ತೇನೆ, ಸೌಂಡ್ ನೋಡಿ. ನೋಡಿ ಸೌಂಡ್ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ.